ನೀವು ಜಮಖಂಡಿಯಲ್ಲಿ ನಿಲ್ತಾ ಇದ್ದೀರೋ, ವಿಜಯಪುರ ನಗರ ಕ್ಷೇತ್ರದಲ್ಲಿ ನಿಲ್ತಾ ಇದ್ದೀರೋ? ಸರ್, ನಾನು ಆಪ್ಷನ್ ಇಟ್ಟುಕೊಂಡಿದ್ದೇನೆ ಎರಡು ಕಡೆ. ಬಿಜಾಪುರ ಅಂತಾರೆ 100-100, ಅದ್ರ ಜೊತೆಗೆ ನಾನು ಜಮಖಂಡಿನ ಒಂದು ಆಪ್ಷನ್ ಇದೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ನಾನು ಕಾರಣ ಅಂತ ಈ ಶ್ರೀಕಾಂತ್ ಕುಲಕರ್ಣಿ ಏನದಾರಲ್ಲಿ, ಶ್ರೀಕಾಂತ್ ಕುಲಕರ್ಣಿ ಅವರು ಅವ್ರದ್ದನ್ನ ನಿಮ್ಮ ಇದಕ್ಕೆ ಕೊಟ್ಟ ಇಂಟರ್ವ್ಯೂ ಅಲ್ಲಿ ನೋಡಿದೆ. ಅವರು ನಾನು ಬಿಜೆಪಿಗೆ ಬೆನ್ನು ಚೂರಿ ಹಾಕಿದ್ದೀನಿ, ಅವ್ರ ಎಳೆ ಎಳೆ ಆಗಿ ನಾನು ಅವ್ರು ಏನೇನ್ ಮಾಡ್ಯಾರ ಹೇಗಿತ್ತು ಅಂತ ಹೇಳಿದ್ರೆ, ಬಿಪಿನ್ ಜೊತೆ ಮಾತಾಡ್ಬೇಕಾದ್ರೆ ಒಂದೊಮ್ಮೆ ಅವರು ವಿಜಯಪುರ ನಗರ ಕ್ಷೇತ್ರದಲ್ಲಿ ಇದ್ರೆ ಒಳ್ಳೇದು, ಜಮಖಂಡಿ ಕ್ಷೇತ್ರಕ್ಕೆ ಏನಾದ್ರು ಬಂದಿದ್ದೆ ಆದ್ರೆ ಯತ್ನಾಳರ ಹಿನ್ನೆಲೆ ಏನು, ಅವ್ರು ಮಾಡಿದಂತ ಕೆಲಸಗಳೇನು, ಪಕ್ಷಕ್ಕೆ ದ್ರೋಹ ಏನ್ ಮಾಡಿದಾರೆ, ಅವೆಲ್ಲವನ್ನು ಸಮಾಜದ ಎದುರು ಜನರ ಎದುರು ಎಳೆ ಎಳೆಯಾಗಿ ಇಡ್ತೀನಿ ಏನು ಅಂತ ಮಾತಾಡ್ತಿದ್ರು. ಹೌದೌದು, ನಾ ಕೇಳಿದ್ದೀನಿ. ಶ್ರೀಕಾಂತ್ ಕುಲಕರ್ಣಿಗೆ ಇಷ್ಟೇ ನಾ ಎಚ್ಚರಿಕೆ ಕೊಡಕ್ ಕಳಿಸ್ತಾ ಇದ್ದೀನಿ. ಇವ್ರೇನು 96ರಲ್ಲಿ ನಾನು ಲೋಕಸಭೆಗೆ ಒತ್ತಡದಿಂದ ನಿಲ್ಸಿದಾಗ ಶ್ರೀಕಾಂತ್ ಕುಲಕರ್ಣಿ ಚಂದ್ರಶೇಖರ್ ಕೌತಿಗಿ ನನಗೇನು ಯಡಿಯೂರಪ್ಪನವರು ನನ್ನ ಪಕ್ಷದ ಫಂಡ್ ಕೊಟ್ಟಿದ್ರಲ್ಲ ಚುನಾವಣೆ ಸಂದರ್ಭದಾಗ, ಅದನ್ನ ಇಬ್ಬರೂ ತಿಂದ ಹಾಕಿ ನನಗೊಂದು ರೂಪಾಯಿನು ಪಾರ್ಟಿ ಫಂಡ್ ಕೊಡದೆ. ಯಾರು? ಶ್ರೀಕಾಂತ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಕೌತಿಗಿ. ಇವ್ರ ಉದ್ಯೋಗನೇ ಇದೆ ಸರ್. ಇವರಿಬ್ರು RSS-ನವ್ರನ್ನ ಎಲ್ಲರ ಬಗ್ಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು, ಸಂಘದ ಏನ್ ಹಿರಿಯರ್ ಅದಾರಲ್ರಿ ಅವ್ರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಇವ್ರು ಇಬ್ರು ಟಿಕೆಟ್ ಮಾರಾಟ ಮಾಡೋರ್ರಿ ಇವರು. ಇವತ್ತೂ ಸಹಿತ ಇವ್ರೆಲ್ಲಾ ಕಡೆನು ಜಿಲ್ಲೆಯಲ್ಲಿ ನಿನಗೆ ಟಿಕೆಟ್ ಕೊಡ್ತೀನಿ, ನಿನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಇಬ್ರು ಇವ್ರು ಉದ್ಯೋಗ ಮಾಡ್ಕೊಂಡು ಬಂದಿದ್ದಾರೆ ಸರ್. ವೃತ್ತಿ ಮತ್ತೇನ್ ಇವ್ರು ಹೇಳ್ತಾರೆ, RSS ಸಂಘದ ಹಿರಿಯರೆಲ್ಲ ನಮ್ ಮಾತು ಕೇಳ್ತಾರೆ. ಸಂಘ ಮನಸ್ಸು ಮಾಡಿದ್ರೆ ನಾವು ಇಂಥವ್ರ ಟಿಕೆಟ್ ಕೊಡಿಸ್ತೀವಿ. ನಾನು 98ರಲ್ಲಿ ನಾನ್ ಲೋಕಸಭೆ ತಪ್ಪಿಸ್ಬೇಕಾದ್ರೆ ಶ್ರೀಕಾಂತ್ ಕುಲಕರ್ಣಿ ಯಾರ ಕಡೆಯಿಂದ ಹಣ ತಗೊಂಡ್ರ ಅನ್ನೋದು ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಇವತ್ತೂ ಸಹಿತ ಏನ್ ಕಾಂಗ್ರೆಸ್ನ ಮಂತ್ರಿಗಳು ಬನಿಗೆ ಹೋಗಿ ಮುಂಜಾನೆ ಹೋಗಿ ರೊಕ್ಕ ತಗೊಂಡು ಬಂದಿದ್ದು ನನಗೆ ಗೊತ್ತಿದೆ. ಇವನ್ ಇತಿಹಾಸ ಗುರ್ತಾ ಇದ್ರೆ ಶ್ರೀಕಾಂತ್ ಕುಲಕರ್ಣಿದು ಈ ನಂದು ಎಳೆ ಎಳೆ ಆಗಿ ಬಿಚ್ಚಿದ್ರೆ ಅವ್ರ ಪೂರ್ತಿ ಅವ್ರದ್ ಏನ್ ಅವ್ರ ನಿಜವಾದ ಏನ್ ಬಣ್ಣ ಐತೆ ಅದನ್ನು ನನ್ ಬಂದಿನ ಎಲ್ಲಾ ರೀತಿಯಲ್ಲಿ ಮಾಹಿತಿ ಇವೆ. ಇವರು ಯಾರಿಗಾದ್ರೂ ಅನ್ಸಿಸ್ತ ನಂದ್ ಏನ್ ಎಳೆ ಎಳೆ ತೆಗಿತಾರೆ ತಾಕತ್ತಿದ್ರೆ ತೆಗಿಲ್ರಿ, ಅವ್ರದ್ದು ಏನೈತೆ ಅನ್ನೋದು ನಾವು ಹೇಳ್ತೀನಿ. ನಂದೇ ಪಾರ್ಟಿ ಚುನಾವಣೆಯಲ್ಲಿ ಫಂಡ್ನೇ ಇಬ್ರು ಕೂಡಿ ನುಂಗಿದ್ದಾರೆ ಸರ್. ಅವ್ರು ಎಲ್ಲಿ ಯಾವ ಫೈನಾನ್ಸ್ ನಲ್ಲಿ ಇವರು ಡೆಪಾಸಿಟ್ ಮಾಡಿದ್ರು ನನ್ನ ಏನ್ ಯಡಿಯೂರಪ್ಪನವ್ರಿಗೆ ಭಯ ಒಪ್ಸಿದ್ರು. ಇಲ್ಲ ನೀವು ಯತ್ನಾಕಾಯಾಗನೇ ಪಾರ್ಟಿ ಫಂಡ್ ಕೊಟ್ರೆ ನಾವು ಚುನಾವಣೆ ಮಾಡೋದಿಲ್ಲ ಅಂತ ಹೇಳಿ ಭಯ ಒಪ್ಸಿ ಯಡಿಯೂರಪ್ಪನವರೇ ಸ್ವತಃ ನನಗೆ ಹೇಳಿದ್ರಿ, ಇಲ್ಲಪ್ಪ ಆ ಸಂಘದವರು ಬಹಳ ಒತ್ತಡ ಮಾಡ್ತಾ ಇದಾರೆ, ಆ ಪಕ್ಷದ ನಿಧಿ ಅವ್ರ ಕೈ ಕೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ ಕೊಟ್ಟು ಹೋದ್ರು. ಸರ್ ಏನಿಲ್ಲ, ಕೇಂದ್ರ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿದೆ ಯತ್ನಾಳರನ್ನ ಪಕ್ಷಕ್ಕೆ ತಗೋಬೇಕಂತ ಹೇಳಿ. ಆದ್ರೆ ಇವ್ರೇನು ಮೂರ್ ಜನ ಅದಾರಲ್ಲ ಸರ್, ಒಂದು ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ರಮೇಶ್ ಜಿಗಜಿಣಗಿ. ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ರಮೇಶ್ ಜಿಗಿ ಮೂರು ಜನ ಒಂದ್ ವೇಳೆ ಯತ್ನಾಳ ತಗೊಂಡ್ರೆ ನಾವೇ ಪಕ್ಷ ಬಿಟ್ಟು ಹೋಗ್ತೀವ ಅಷ್ಟರ ಬಿಟ್ಟಿಗೆ ಒಂದು ಪಕ್ಷದ ನಾಯಕರಿಗೆ ಇವರು ಒಂದ್ ರೀತಿ ಬೆದರಿಕೆ ಹಾಕಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಮೊನ್ನೆ ನನ್ನ ಮುಂದೆ ದಿಲ್ಲಿ ಒಳಗೆ ಅರುಣ್ ಜೇಟ್ಲಿ ಅವರು ಯಡಿಯೂರಪ್ಪನವರಿಗೆ ನೇರವಾಗಿ ಹೇಳಿದ್ರು, ಯತ್ನಾಳರನ್ನ ನೀವು ಪಕ್ಷಕ್ಕೆ ತಗೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಕನಿಷ್ಠ 35-40 ಸೀಟಿಗೆ ಅನುಕೂಲ ಆಗ್ತದೆ, ನೀವು ತಕ್ಷಣ ಅವ್ರನ್ನ ತಗೋಬೇಕನ್ನೋದನ್ನ ಯಡಿಯೂರಪ್ಪನವರಿಗೆ ಹೇಳಿದ್ರು. ಯಡಿಯೂರಪ್ಪನವ್ರು ಹೇಳಿದ್ರು, ನಂದು ಏನು ತಕರಾರು ಇಲ್ಲ, ಯತ್ನಾಳ ತಗೊಂಡ್ರೆ ನಮ್ ಪಾರ್ಟಿಗೆ ಅನುಕೂಲ ಆಗ್ತದೆ, ಇಲ್ಲಾಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನಮ್ 150 ಏನ್ ಟಾರ್ಗೆಟ್ ಕೊಟ್ಟರೆ ಆಗುದಿಲ್ಲ ನನ್ನ ಕಡೆ. ಅದಕ್ಕೆ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ, ರಮೇಶ್ ಜಿಗಿ ಮೂರು ಜನರನ್ನ ಕರೆದು ಅವರಿಗೆ ನೀವು ಸೂಚನೆ ಕೊಡ್ಬೇಕಂತ ನನ್ನ ಮುಂದೆ ಮೊನ್ನೆ ದಿಲ್ಲಿ ಒಳಗೆ ಒಂದೂವರೆ ತಿಂಗಳಿಂದ ಆ ಚರ್ಚೆ ಆಗಿದೆ ಸರ್. ಇನ್ನು ಏನ್ ನಿರ್ಣಯ ಮಾಡ್ತಾರೆ ಕಾಗ್ ನೋಡ್ತೀನಿ ಸರ್. ಇನ್ನು ಅನಿವಾರ್ಯ ಅಂದ್ರೆ ನಾ ಕೇವಲ ಒಬ್ಬನೇ ಅಭ್ಯರ್ಥಿ ಆಗುದಿಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲ ಸಾಧ್ಯದ ಪಕ್ಷೇತರ ಅಭ್ಯರ್ಥಿಗಳನ್ನು ನಾನು ಕಣಕ್ಕೆ ಇಳಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಬಿಪಿನ್ ಜೊತೆ ಧನ್ಯವಾದ ಸರ್. ಥ್ಯಾಂಕ್ ಯು.